ಉಪಯೋಗಿಸ್ಬಿಟ್ಟು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಒಂದು ಬೌಲ್ಗೆ ಅರ್ಧ ಕಪ್ ಉದ್ದಿನ ಬೇಳೆ, 2 ಟೀಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇದ್ರೆ ಗಟ್ಟಿ ಅವಲಕ್ಕಿ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಂ ಅವಲಕ್ಕಿ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಅಥವಾ ತೊಗರಿಬೇಳೆ. ನಾನು ಇಲ್ಲಿ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು 1 ಕಪ್ನಷ್ಟು ನೀರು ಹಾಕಿ 3-4 ಗಂಟೆ ಅಥವಾ ರಾತ್ರಿನೇ ಬೇಕಾದ್ರೆ ನೆನೆಸಿಟ್ಕೊಂಡಿರ್ಬೋದು. ಬೇಳೆ ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಅರ್ಧ ಕಪ್ಪೆ ಆಗಿದ್ರಿಂದ ಒಟ್ಟಿಗೆ ಎಲ್ಲ ಹಾಕ್ತಾ ಇದ್ದೀನಿ. ನೀವು ತುಂಬ ಮಾಡೋದಾದ್ರೆ 1-2 ಸಲ ಬೇರೆ ಬೇರೆ ಆಗಿ ಇದನ್ನ ತಿರುವ್ಕೊಳ್ಳಿ. ನೀರು ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ತಿರುವ್ಕೊಳ್ಳಿ. ಇದಕ್ಕೆ ನಾವು ನೆನೆಸಿದ್ದಕ್ಕಿಂತ ಮತ್ತೆ ಮೇಲೆ 1/4 ಕಪ್ನಷ್ಟು ಎಕ್ಸ್ಟ್ರಾ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಉದ್ದಿನ ಹಿಟ್ಟಿಗೆ ಈಗ ನಾನು 2 ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸೊ ನಾವು ನೆನೆಸ್ಕೊಂಡಿರುವಂತ ಉದ್ದಿನ ಬೇಳೆ ಅಳತೆಗೆ 2 ಕಪ್ನಷ್ಟು ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಅಥವಾ ನಿಮಗೆ ಯಾವ ದೋಸೆ ಮಾಡ್ಕೋಬೇಕನ್ನಿಸ್ತಿದ್ಯೋ ಆ ಹಿಟ್ಟನ್ನು ಹಾಕ್ಕೋಬೋದು. ಮಿಕ್ಸರ್ಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಈ ಉಳಿದಿದ್ದ ಹಿಟ್ಟುಗಳನ್ನೆಲ್ಲ ತೆಕ್ಕೊಂಡು ಈ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು, ಗಂಟಿಲ್ಲದಂತೆ ಕಲಸ್ಕೋ. ಇದಕ್ಕೆ ನಾನು ಒಟ್ಟು ಇವಾಗ ನೆನೆಸಿದ್ದ ನೀರನ್ನು ಬಿಟ್ಟು 2 ಕಪ್ನಷ್ಟು ನೀರು ಹಾಕಿದ್ದೀನಿ. ಈ ಹಿಟ್ಟಿಗೆ 1 ತಟ್ಟೆ ಮುಚ್ಚಿಬಿಟ್ಟು 8 ಗಂಟೆ ಹುದುಗಕ್ಕೆ ಬಿಡೋಣ. ಫರ್ಮೆಂಟ್ ಆಗಲಿ ಚೆನ್ನಾಗಿದು. ಫರ್ಮೆಂಟ್ ಆಗೋಕ್ಕೆ ರಾತ್ರಿ ಇಟ್ಟಿದ್ದೆ, ಚೆನ್ನಾಗಿ ಹುದುಗಿದೆ, ಚೆನ್ನಾಗಿದೆ ಹುದುಗಿದೆ. ಅದಕ್ಕೆ 1/2 ಟೀಸ್ಪೂನ್ ಅಷ್ಟು ಉಪ್ಪು ಹಾಕಿ, ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ನಮಗೆ ಜೋಳದ ಹಿಟ್ಟಿನ ದೋಸೆ ಹಿಟ್ಟು ರೆಡಿಯಾಗಿದೆ. ಕಾವಲಿಗೆ 1 ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ. ಕಾವಲಿ ಚೆನ್ನಾಗಿ ಕಾದಿದೆ. 1 ಸೌಟ್ ದೋಸೆ ಹಿಟ್ಟನ್ನು ಹಾಕಿ ದೋಸೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇದನ್ನು ಗರಿ ಗರಿ ಆಗುವಷ್ಟು ಬೇಯಿಸ್ಕೊಳ್ಳಿ. ದೋಸೆ ಹಾಕಕ್ಕೆ ಬರ್ತಾ ಇಲ್ಲ ಅಂತಂದರೆ, ನೀವು ಜೋಳದ ಹಿಟ್ಟಲ್ಲಿ ದೋಸೆ ಮಾಡಿದ್ದೀನಿ ಅಂದರೆ ಇವಾಗ 1 ಸ್ವಲ್ಪ ಜೋಳದ ಹಿಟ್ಟನ್ನು ಬೆರೆಸ್ಕೋಬೋದು. ಇಲ್ಲಾಂತಂದರೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನು ಬೆರೆಸ್ಕೊಂಡು ಸರಿಯಾಗಿ ದೋಸೆ ಮಾಡ್ಕೋಬೋದು. ಕೆಲವು ಸಲ ತುಂಬ ಓವರ್ ಫರ್ಮೆಂಟ್ ಆಗಿದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ದೋಸೆ ಈಗ ಕೆಂಪಾಗಿ ಆಗಿದೆ, ಹಾಗೆ ಗರಿಗರಿಯಾಗಿ ಕೂಡ ಆಗಿದೆ. ಇದನ್ನು ತೆಗೆದು 1 ತಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತೇನು ಎಣ್ಣೆ ಹಚ್ಚೋದು ಬೇಡ, ಮತ್ತೆ ಹಾಗೆ ಉಳಿದ ದೋಸೆಗಳನ್ನು ಕೂಡ ಮಾಡ್ಕೊಳ್ಳೋಣ. ಈ ದೋಸೆನ 1 ಕಡೆ ಬೆಂದಾದ್ಮೇಲೆ ತಿರುಗಿಸಾಕಿ 2 ಕಡೆನೂ ಬೇಕಾದ್ರೆ ಬೇಯಿಸ್ಕೋಬೋದು. ದಪ್ಪಕ್ಕೆ ಹಾಕಿದ್ರೆ ನೀವು ತಿರುಗಿಸಾಕಿ 2 ಕಡೆನೂ ಬೇಯಿಸ್ಕೊಳ್ಳಿ. ದೋಸೆ ಹಿಟ್ಟು ಉಳಿದ್ರೆ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಮತ್ತೆ ಬೆಳಗ್ಗೆ ಮಾಡುವಾಗ ರೂಮ್ ಟೆಂಪರೇಚರಿಗೆ ತಂದುಬಿಟ್ಟು ಮತ್ತೆ ಮಾಡ್ಕೋಬೋದು. ಈಗ ರುಚಿಯಾದ ಜೋಳದ ದೋಸೆ ರೆಡಿಯಾಗಿದೆ. ಇದನ್ನು ಮಸಾಲೆ ದೋಸೆ ಥರ ಮಾಡ್ಕೋಬೋದು. ಈರುಳ್ಳಿ, ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಮಾಡಿಕೊಂಡು, ಇಲ್ಲಾಂದರೆ ಯಾವುದೇ ಚಟ್ನಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಈಗ ಜೋಳದ ದೋಸೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ.